ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಇದೊಂದು ಮೆಟ್ಲಿಂಗ್ ರಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ ಸಂತೆ ಮರಳಿಯಿಂದ ದೊಡ್ಡ ಕೌಲಂದೆ ಮಾರ್ಗವಾಗಿ ಹೋಗುವಂಥ ಒಂದು ಡಾಂಬರ್ ರಸ್ತೆ ಏನಿದೆ, ಆ ಒಂದು ಡಾಂಬರ್ ರಸ್ತೆಗೆ ಈ ಒಂದು ಮೆಟ್ಲಿಂಗ್ ರಸ್ತೆ ಹೋಗಿ ಹ್ಯಾಡಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಒಂದು ಕಿಲೋಮೀಟರ್ಷ್ಟಾಗುತ್ತೆ. ಹಳ್ಳಿಯಿಂದ ಈ ಲ್ಯಾಂಡ್ಗೆ ನಮಗೆ ಒಂದು ಎರಡೂವರೆ ಕಿಲೋಮೀಟರ್ ಅಷ್ಟು ಆಗುತ್ತೆ. ಸೊ ಅಂದರೆ ಇದಕ್ಕೆ ಲೆಕ್ಕಾಚಾರ ಊರಿಂದ ಬಂದರೆ ಇನ್ನೂ ಹತ್ತಿರ ಆಗುತ್ತೆ, ಬಟ್ ರೋಡ್ ಇಲ್ಲದಿರೋದ್ರಿಂದ ಇದೊಂದೇ ರೋಡು. ಅದು ಬಿಟ್ಟರೆ ಇನ್ನು ಈ ಕಡೆ ಒಂದು ರೋಡ್ ತೋರಿಸ್ಕೊಡ್ತೀನಿ ಅದು ಕೂಡ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಅದೊಂಥರ ಅದೇನೋ ಪ್ರಾಬ್ಲಮ್ ಆಗಿ ಆ ಒಂದು ರಸ್ತೆ ಅಲ್ಲೇ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಇದು ಒರಿಜಿನಲ್ ರಸ್ತೆ ನಿಮಗೆ, ಆಯಿತಾ? ಇದೆಲ್ಲ ಈಗ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅದರ ಅಕ್ಕಪಕ್ಕದ ಲ್ಯಾಂಡ್ ಇದು. ಇದು 26 ಕುಂಟೆ. ಈ 26 ಕುಂಟೆ ಹೀಗೆ ಹೋದರೆ ಒಟ್ಟು 5 ಭಾಗ ಇದೆ, ಅಂದರೆ 5 ಜನ ಅಣ್ಣ ತಮ್ಮದಿರಿಗೆ 26 ಕುಂಟೆ ಈ ಥರ ಇದೆ. ಎಲ್ಲವೂ ಲಿಂಗಾಯತ್ ಪ್ರಾಪರ್ಟಿ, ಜೊತೆಗೆ ರೆಡ್ ಸಾಯಿಲು, ಆಯಿತಾ? ಇದು ಬಂದು ಹೊಂಡ. ಇಲ್ಲೇನು ಒಂಥರ ನುಡಿದ ರೀತಿ ಇದೆಯಲ್ಲ, ಇದೆಲ್ಲ ಇದು ಹೊಂಡ. ಈ ಹೊಂಡ ಬಂದು ಒಂದು 180 ಎಕರೆ ಅಷ್ಟಿದೆ. ಈ ಹೊಂಡಕ್ಕೆ ಸೇರಿದಾಗೇನೆ ಈ ಒಂದು ರಸ್ತೆ ಇದೆ, ಅಲ್ಲಿ ಸ್ವಲ್ಪ ದೂರ ಮಾತ್ರ. ಅಲ್ಲೊಂದು ಇದು ಕಾಣಿಸ್ತಿದೆಯಲ್ಲ, ಒಂಥರ ಇದ್ರ ರೀತಿ, ಅಲ್ಲಿ ತನಕ ಮಾತ್ರ. ಇನ್ನು ಆಚೆಗೆಲ್ಲ ಇದು ಮಾಮೂಲಿ ರಸ್ತೆ. ಇಲ್ಲೊಂದು ತಂಚು ಹೊಡೆದಿದ್ದಾರೆ ನೋಡಿ, ತಂಚಿಂದ ಈಚೆಗೆಲ್ಲ ಇದು ಹೊಂಡ. ಇಲ್ಲಿಂದ ಈ ಕಡೆಗೆ ರೆವಿನ್ಯೂ ಲ್ಯಾಂಡು, ಅಂದರೆ ರೆಕಾರ್ಡ್ ಇರತಕ್ಕಂಥ ಲ್ಯಾಂಡು. ಈ ಬದ್ದೆ ಹಾಕಿದಾರಲ್ಲ, ಇದು 26 ಕುಂಟೆ, ಮತ್ತು ಈ ಕಡೆಗೆ 26 ಕುಂಟೆ. ಅದಾದ ಮೇಲೆ ನೋಡಿ ಈ ಕಡೆಗೆ ಇದು 2 ಭಾಗ. ಇವ್ರು ಸ್ವಲ್ಪ ಅಚ್ಚುಕಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ಇದು 2 ಭಾಗ, ಅಂದರೆ ಇದು ಕೂಡ 26 26, ಇದು 26 26, ಅದು 26 26, ಅಂದರೆ 26 ಕುಂಟೆ. ಇದ್ರ ಜೊತೆಗೆ ಆ ಕಡೆಗೆ 26 ಕುಂಟೆ. ಇದರಲ್ಲಿ ನಮಗೆ 2 ಭಾಗ ಆಗುತ್ತೆ. ಈಗಿನ ಮಟ್ಟಿಗೆ ಪ್ರೆಸೆಂಟ್ 26 ಕುಂಟೆ 26 ಕುಂಟೆ, ಅಲ್ಲಿಗೆ 1 ಎಕರೆ 12 ಕುಂಟೆ. ಇಲ್ಲಿಂದ ಈ ಕಡೆಗೆ 26 ಕುಂಟೆ 1 ಭಾಗ, ಇನ್ನು ಆ ಕಡೆಗೆ 26 ಕುಂಟೆ, ಅದು ಸ್ವಲ್ಪ ಅಚ್ಚುಕಟ್ಟು ಮಾಡ ಅಂತ ಇದ್ದಿದೆ. ಅಲ್ಲಿಗೆ 1 12 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಈ ಒಂದು ಹೊಂಡ ಏನಿದೆ, ಆ ಹೊಂಡದ ಆಸ್ತಿ ಇಲ್ಲಿ ತನಕ ಇದೆ. ಇದು 180 ಎಕರ್ಸ್, ಇದು ಎಲ್ಲ. ಅದ್ರ ಜೊತೆಗೆ ಈ 26 ಕುಂಟೆ 26 ಕುಂಟೆ ಇಬ್ಬರದ್ದು ಹೇಳಿದ್ನಲ್ಲ, ಅದ್ರ ಜೊತೆಗೆ ಇನ್ನು ಒಬ್ಬರದು ಇದೆಲ್ಲ ಹೊಂಡ. ಇದು ಸ್ವಲ್ಪ ಅಚ್ಚುಕಟ್ಟು ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಆ ಥರದಲ್ಲಿ ಚೆನ್ನಾಗಿ ನೀರನ್ನ ಹರಿಸ್ತಾ ಇದ್ದಾರೆ ಈಗ ಅಲ್ಲಿ. ಸ್ವಲ್ಪ ಈ ವರ್ಷದಲ್ಲಿ ಅಚ್ಚುಕಟ್ಟು ಆಗ್ಬೋದು. ಹಾಂ ನೋಡಿ, ಈಗ ನೋಡಿ, ಇಲ್ಲಿ ತನಕ 26 ಕುಂಟೆ, ಅಲ್ಲಿಗೆ ಒಟ್ಟು 5 ಭಾಗ ನಾ ಹೇಳಿದೆ. ಈಗ 5 ಭಾಗದಲ್ಲಿ 2 ಭಾಗ ಆಗುತ್ತೆ ನಮಗೆ. ಇನ್ ಕೇಸ್ ಅಂದರೆ ಈಗ ಅಲ್ಲಿ ಅವರು ಹೇಳಿರೋ ರೀತಿ ನಾನು ನಿಮ್ಗೆ ಹೇಳ್ತಾರದು, 2 ಭಾಗದ ಆಸ್ತಿ 26 ಕುಂಟೆ 26 ಕುಂಟೆ ಆಗುತ್ತೆ. ಅದ್ರ ಜೊತೆಗೆ ಇದು ಒಬ್ಬರದೇ ಮೂರು ಎಕರೆ 20 ಕುಂಟೆ, ಇದು ಒಬ್ಬರದು. ಈ ಒಂದು ತಂಚು ಹೊಡೆದಿದ್ದಾರಲ್ಲ ಅಲ್ಲಿಂದ ಉತ್ತರಕ್ಕೆ,
ಸ್ವಲ್ಪ ಅಚ್ಚುಕಟ್ಟು ಮಾಡಬೇಕು ಒಟ್ಟಿನಲ್ಲಿ, ಅಚ್ಚುಕಟ್ಟು ಮಾಡ ಅಂತ ಇದ್ದಿದೆ. ಮೂರುವರೆ ಎಕರೆನು ಹೀಗೆ ಇದೆ, ಅಚ್ಚುಕಟ್ಟು ಮಾಡ ಅಂತ ಇದ್ದಿದೆ ರೆಡ್ ಸಾಯ್ಲು. ಅದು ಬಿಟ್ಟರೆ ಈ ಒಂದು 26 ಏನು ಹೇಳಿದೆ ನಾನು ಅಂದರೆ ಇದಕ್ಕೆ ಆಡಾದಂಗೆ ಆ 26 ಕೂಡ ಅಚ್ಚುಕಟ್ಟು ಮಾಡ ಅಂತ ಇದ್ದಿದೆ. ಇನ್ನು ಆಚೆಗೆ 20 ಉಂಟೆ ಮಾತ್ರ ಅಚ್ಚುಕಟ್ಟು ಮಾಡ ಅಂತ ಇದ್ದೇನಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ, ಒಂದು ಸಮತಟ್ಟಾಗಿದೆ. ಲ್ಯಾಂಡ್ಗಳು ಕೂಡ ಹಂಗೆ ಇದ್ದಾವೆ. ಇವು ಲ್ಯಾಂಡ್ಗಳೇನು ಹಳ್ಳ ದಿಣ್ಣೆ ಆ ಥರ ಏನಿಲ್ಲ, ಒಂದು ಸಮತಟ್ಟವಾಗಿದ್ದಾವೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟೆ, ಅದು ಬಿಟ್ಟರೆ ಇನ್ನೇನಿಲ್ಲ. ರೆಡ್ ಸಾಯ್ಲು ನಾನಾಗಲೇ ಹೇಳ್ದಂಗೆ ಲಿಂಗಾಯತ್ ಪ್ರಾಪರ್ಟಿ, ರೆಕಾರ್ಡ್ ಕೂಡ ಅಚ್ಚುಕಟ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಈ ಲ್ಯಾಂಡು ಈ ಒಂದು ರಸ್ತೆ ನಿಂತ್ಕೊಂಡ್ರೆ ಉತ್ತರ ದಿಕ್ಕಿಗಿದೆ. ಈ ಒಂದು ಲ್ಯಾಂಡು ಉತ್ತರ ದಿಕ್ಕಿಗಿದೆ. ಮೂರು ಎಕರೆ 20 ಕುಂಟೆ ಇದು ನಾ ಹೇಳಿದ್ನಲ್ಲ, ಈ ಕಡೆದು. ಆ 26 ಇಬ್ಬರು ಅಕಸ್ಮಾತು ರೈಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಇಲ್ಲ ಆಗಲ್ಲ ಅಂತಂದರು ಈ ಲ್ಯಾಂಡ್ ಮಾಡ್ಬೋದು. ಮೂರುವರೆ ಎಕರೆ ಅವರು ರೆಡಿ ಇದ್ದಾರೆ, ಅದಕ್ಕೂ ರೋಡ್ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಇದೇ ರೋಡ್ಗೆ ಎರಡಾಗ್ಬೋದು. ಈ ಒಂದು ರಸ್ತೆ ಏನು ಈಗ ನಾನು ಹೋಗ್ತಾಯಿದ್ದೀನಿ, ಈ ಒಂದು ರಸ್ತೆಯಿಂದಲೇ ಎಂಟ್ರೆನ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೆಲ್ಲ ಗೌರ್ಮೆಂಟ್ ಹೊಂಡ, ನಾನು ಹೇಳಿದ್ನಲ್ಲಿ ನಿಮಗೆ 180 ಎಕರೆ ಇದು. ಈ ಸಾರಿ ಹಾತ್ರದಲ್ಲಿ ಟೆಂಚ್ ಹೊಡೆದಿದ್ದಾರೆ ಅಂತ ಹೇಳಿದ್ನಲ್ಲ, ಈ ನೋಡಿ ಇಲ್ಲಿಂದ ಈಚೆಗೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ರೆಡ್ ಸಾಯ್ಲು ನೋಡಿ, ಸೇಮ್ ಸಾಯ್ಲು, ಸ್ವಲ್ಪ ಅಚ್ಚುಕಟ್ಟು ಮಾಡೋಂಥದ್ದಿದೆ ಅಷ್ಟೆ. ಇನ್ನೂ ಈ ಟೆಂಚಿಂದ ಈ ಕಡೆಗೆ ಇರೋದೆಲ್ಲ ಹೊಂಡ. ಈಗಾಗಲೇ ಈ ಒಂದು ಹೊಂಡ ಕಬಿನಿ ಒಳೆಯಿಂದ ನೀರನ್ನ ಹರಿಸಿದ್ದಾರೆ, ಈಗ ಟಡಿ ಪ್ರೆಸೆಂಟ್ ಬರ್ತಾ ಇದೆ. ಹಾಗಾಗಿ ಏನಾಗಿದೆ ಅಂತ ಕೆರೆಯಲ್ಲಿ ಹೂಳನ್ನ ಎತ್ತಿಲ್ಲ ಇವರು, ಈ ಹೆಂಗಿತ್ತು ಹಂಗೆ ಹರಿಸ್ಬಿಟ್ರು. ಇವ್ರಿಗೊಂಥರ ಉಲ್ಲಾಸ ಆಗೋಯ್ತು, ನೀರು ಬಂದ್ಬಿಡ್ತು ನೀರು ಬಂದ್ಬಿಡ್ತು ಅಂತ. ಹಾಗಾಗಿ ಹೂಳು ಎತ್ತಿಲ್ಲ. ಹೂಳು ಎತ್ತುಬಿಟ್ರೆ ಇನ್ನೂ ಫಸ್ಟ್ ಕ್ಲಾಸ್ ಆಗಿ ವಿಶಾಲವಾಗಿ ಕಾಣುತ್ತೆ. ಜೊತೆಗೆ ನೋಡಿ, ಇವನ್ ನೀರೇನಿದೆ ಇದು ಹಿಂದಕ್ಕೆ ಒದ್ಕೊಂಡಿರೋಂಥದ್ದು. ಆ ಒಂದು ಹೊಂಡಕ್ಕೆ ಏನೋ ಹರಿಸಿದ್ದಾರೆ, ಆ ನೀರು ಹಿಂದಕ್ಕೆ ಒದ್ಕೊಂಡಿರೋಂಥದ್ದು. ಯಾಕೆ ಹಿಂಗಾಗಿದೆ ಅಂತಂತಂದರೆ, ಆಗಲೇ ನಾನು ಹೇಳ್ದಂಗೆ ಕೆರೆಯಲ್ಲಿ ಹೂಳೆತ್ತಿಲ್ಲ, ಹೂಳೆತ್ತಿಲ್ಲ, ಇದನ್ನೆಲ್ಲ ಅಚ್ಚುಕಟ್ಟು ಮಾಡಿಲ್ಲ. ಇದನ್ನೆಲ್ಲ ಅಚ್ಚುಕಟ್ಟು ಮಾಡಿ ಹೂಳೆತ್ತುಬಿಟ್ರೆ ಈ ನೀರು ಈ ಒಂದು ರೋಡ್ಗೆ ಎಂಟ್ರೆನ್ಸ್ ಆಗಲ್ಲ. ಒಂದು ಇದೇ ಒಂದು ರಸ್ತೆ ಅದೇ ಹಳ್ಳಿಗೆ ಹೋಗುತ್ತೆ, ಬಟ್ ಹಿಂದೆ ಎಲ್ಲ ಓಡಾಡ್ತಿದ್ದು ಹಿಂಗೇನೆ. ಈಗ ಅಲ್ಲಿ ಹಿಂದ್ಗಡೆಗಾದಂಗೆ ಒಬ್ಬರು ಲ್ಯಾಂಡ್ ಇತ್ತು, ಅವರ ಒಂದು ಆಸ್ತಿ ಮೇಲೆ ಓಡಾಡ್ತಾ ಇದ್ರು. ಅವನು ಅದ್ಬಸ್ ಮಾಡಿದ್ನಲ್ಲ, ಆವಾಗ ಅವನ ಆಸ್ತಿ ಅಂತ ಗೊತ್ತಾಯಿತು, ಅವನು ಉತ್ಕೊಂಬಿಟ್ಟ. ಹಾಗಾಗಿ ಈ ಕಡೆಯಿಂದ ಎಂಟ್ರೆನ್ಸ್ ಇಲ್ಲ. ಓಕೆ, ಈ ಕಡೆಯಿಂದ ಎಂಟ್ರೆನ್ಸ್ ಇಲ್ಲ, ಬಟ್ ಈ ಕಡೆಯಿಂದ ಹೋದರೆ ಊರಿಗೆ ಭಾಳ ಹತ್ತಿರ ಆಗುತ್ತೆ. ಈಗ ನಾವು ಇಲ್ಲಿ ಹೋಗೋಕ್ಕಾಗಲ್ಲ, ನಾವೇನಿದ್ರು ಈ ಕಡೆಯಿಂದಲೇ ಬರಬೇಕು. ಊರಿಂದ ನಾನು ನಿಮ್ಗೆ ಹೇಳ್ದಂಗೆ 2 ಕಿಲೋಮೀಟ್ರ್ ಅಂತೂ ಪಕ್ಕ ಆಗುತ್ತೆ. ಈ ನೀರು ನಾನು ಹೇಳ್ದಲ್ಲ ನಿಮಗೆ ಕಬಿನಿ ನೀರಿದು, ಕಬಿನಿ ನೀರು ಕೆರೆಗೆ ಆಗಿ ಇದು ನೋಡಿ ಹಿಂದಕ್ಕೆ ಒದ್ಕೊಂಡಿರೋಂಥದ್ದು. ಅಂದರೆ ಹಳ್ಳ ಯಾವ ಕಡೆ ಇದೆ ಆ ಕಡೆಗೆ ಒದ್ಕೊಂಡಿದೆ ಅಷ್ಟೆ. ಬಟ್ ಕೆರೆಯಲ್ಲಿ ನೀಟಾಗಿ ಹೂಳೆತ್ತಿ ಇದನ್ನೆಲ್ಲ ಅಚ್ಚುಕಟ್ಟು ಮಾಡಿಬಿಟ್ರೆ ಈ ನೀರು ಹಿಂದಕ್ಕೆ ಒದ್ಕೊಳ್ಳಲ್ಲ. ಜೊತೆಗೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಲ್ಯಾಂಡ್ಗೂ ಈ ನೀರಿಗೂ ಸಂಬಂಧ ಇಲ್ಲ. ಟೆಂಚ್ ಹೊಡೆದಿದ್ದಾರಲ್ವಾ, ಅಲ್ಲಿ ನಾವು ಬೇಕಂದರೆ ಇನ್ನೊಂಚೂರು ಹೈಟ್ ಮಾಡ್ಕೋಬೋದು ಅದನ್ನು, ಅಥವಾ ಇನ್ನೊಂದು ಈ ವರ್ಷ ಕೆರೆ ಏನಾದ್ರು ಹೂಳೆತ್ತಿ ಎಲ್ಲ ಅಚ್ಚುಕಟ್ಟು ಮಾಡಿಬಿಟ್ರೆ ಯಾವ ಕಾರಣಕ್ಕೂ ಆ ನೀರು ಇಲ್ಲಿಗೆ ಆಡಾಗಲ್ಲ. ಸೊ ಅದೋಕೆ, ಬಟ್ ಗ್ರೌಂಡ್ ವಾಟ್ರು ಕೆರೆ ನೀರನ್ನ ಹರಿಸಿರೋದ್ರಿಂದ ಒಂದು 200 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ.
ಸ್ವಲ್ಪ ಇಂಟೀರಿಯರ್ ಅದಂಗಿದೆ, ಆದರೆ ಅಕ್ಕಪಕ್ಕದಲ್ಲೆಲ್ಲ ಮಾಡ್ತಾಯಿದ್ದಾರೆ. ಇಂಟೀರಿಯರ್ ಆದರೂ ಇಲ್ಲೇನು ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಆಡುಗೀಡು ಆ ಥರದ್ದೇನಿಲ್ಲ ಇಲ್ಲಿ. ಈ ಒಂದು ಹೊಂಡ ಬಿಟ್ಟರೆ ಇನ್ನೇನಿಲ್ಲ. ಅಕ್ಕಪಕ್ಕ ಈ ಲ್ಯಾಂಡಿನ ಹಿಂಭಾಗಕ್ಕೆ ಅಂದರೆ ಉತ್ತರ ದಿಕ್ಕು ಜಮೀನು ಇದೆ ಅಂತ ಹೇಳಿದ್ನಲ್ಲನು, ಆ ಜಮೀನಿನ ಹಿಂಭಾಗಕ್ಕೆ ಅಟ್ರಡಿ ಅಗ್ರಿಕಲ್ಚರ್ನ ಮಾಡ್ತಾಯಿದ್ದಾರೆ ಎಲ್ಲರೂ. ಹೀರೆಕಾಯಿ, ಬದನೆಕಾಯಿ, ಟೊಮೊಟೊ ಮತ್ತು ಕಬ್ಬು, ಬಾಳೆ ಈ ಥರದ್ದೆಲ್ಲ ಹಾಕ್ತಾಯಿದ್ದಾರೆ. ಅಲ್ಲಿ ಹಾಕ್ಕೊಂಡಿದ್ದಾರೆ, ನಾನಾಗಲೇ ಹೇಳ್ದಂಗೆ ಟೆಂಚ್ ಹೊಡೆದಿದ್ದಾರೆ ನೋಡಿ. ಇದು ಇಲ್ಲಿಂದ ಈಚೆಗೆಲ್ಲ ಹೊಂಡದ ಒಂದು ಇದು, ಈ ನೋಡಿ ಇಲ್ಲಿಂದ ಈಚೆಗೆ ರೆಕಾರ್ಡ್ ಇರೋ ಅಂಥದ್ದು. ಸ್ವಲ್ಪ ಕ್ಲೀನ್ ಮಾಡೋಂಥದ್ದು, ಸ್ವಲ್ಪ ಏನು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡೋಂಥದ್ದಿದೆ ಆಯಿತಾ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಒಟ್ಟಾರೆ ಹೇಳೋದಾದರೆ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು, ಜೊತೆಗೆ ಲೋ ಬಜೆಟಲ್ಲಾಗುತ್ತೆ, ಲೋ ಬಜೆಟಲ್ಲಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.